ಹಾಯ್ ಗೈಸ್, ಐ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಿನ್ನೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೆ ಅಕ್ಕಿನ ಸ್ವಲ್ಪ ದೂರದಿಂದ ಅಂದರೆ ನಾರ್ಮಲ್ ಬಿಡೋ ಪ್ಲೇಸಿಂದ ದೂರಕ್ಕೆ ಬಿಡ್ತೀನಿ ಅಂತ. ಸೊ ಅದೇ ರೀತಿ ಇವಾಗ ತೊಗೊಂಡು ಹೊರಟಿದ್ದೀನಿ. ಇವಾಗ ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು 7:23. ಸೊ ನೋಡೋಣ ಎಷ್ಟೊತ್ತಾಗುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು, ಇಲ್ಲೇ ರೋಡಲ್ಲೇ ಇದ್ದೀನಿ. ಸೊ ಇದನ್ನ ತೊಗೊಂಡೋಗ್ತಾಯಿದ್ದೀನಿ, ಮಕ್ಸಿನ ತೊಗೊಂಡೋಗ್ತಾಯಿದ್ದೀನಿ. ಒಬ್ಬನೇ ಇರೋದ್ರಿಂದ ಬಾಲ ಕಟ್ಟೋಕ್ಕೂ ಕೂಡ ನನ್ನ ಕೈಲಾಗಿಲ್ಲ, ಏನು ಮಾಡೋಂಗಿಲ್ಲ. ಸೊ ಬಿಡೋಣ, ನೋಡೋಣ ಅಕ್ಕಿ ಎಷ್ಟೊತ್ತಾಗುತ್ತೆ, ಇಷ್ಟು ದೂರ ಬಿಟ್ಟರೆ ಎಷ್ಟು ಟೈಮಿಂಗ್ಸ್ ಮಾಡುತ್ತೆ ಅಂತ ನೋಡೋಣ. ಸೊ ಇನ್ನೇನು ಅಕ್ಕಿನ ತೊಗೊಂಡೋಗಿ ಸಿಕ್ಬಿಟ್ಟು ನಾನು ಈಗ ನೀವು ಲೊಕೇಶನ್ಗೆ ಬಂದಿದ್ದೀನಿ. ಸೊ ನಮ್ಮ ಮನೆ ಹತ್ರ ಇಂದ ಇದು ಒಂದು 2.5 ಅಥವಾ 3 kilometers ಅಂತ ಅಂದ್ಕೊಳ್ಳಿ. ಓಕೆ, ನಾನು 3 kilometers ನೆಕ್ಸ್ಟ್ 5 kilometers ಮೇಂಟೈನ್ ಮಾಡೋಣ. ಸೊ ಇವಾಗ ಅಕ್ಕಿನ ತೊಗೊಂಬಂದಿದ್ದೀನಿ, ಅಕ್ಕಿನ ಗೊತ್ತಿರುತ್ತೆ ನಿಮಗೆ, ಮಕ್ಕಿನ ತೊಗೊಂಬಂದಿದ್ದೀನಿ. ಮತ್ತೆ ಇವಾಗ ಬಿಡಬೇಕು, ಇಲ್ಲೇ ಬಿಡೋದು ನೋಡಿ, ಓಪನ್ ಪ್ಲೇಸ್ ಇದೆ ಕೂಡ, ಅದಕ್ಕೋಸ್ಕರ ಇಲ್ಲೇ ತೊಗೊಂಬಂದೆ. ಅಲ್ಲೆಲ್ಲ ಡ್ರಾಪ್ ಮಾಡೋಣ ಅಂದ್ಕೊಂಡೆ, ಬಟ್ ಅಲ್ಲೆಲ್ಲ ಬೇಡ ಅನ್ಸ್ತು, ಅದಕ್ಕೆ ತೊಗೊಂಬಂದೆ. ಸೊ ಇವಾಗ ನಾನು ಒಬ್ಬನೇ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲ್ಲ, ಅಕ್ಕಿ ಬಿಟ್ಬಿಟ್ಟು ತೋರಿಸ್ತೀನಿ. ಅಕ್ಕಿ ಕೂಡ ಮಾಡಿದೆ ನೋಡಿ, ಇಲ್ಲೇ ಆಡ್ತಾ ಇದೆ ಅಕ್ಕಿ. ನೋಡೋಣ ಏನು ಟೈಮಿಂಗ್ ಮಾಡುತ್ತೆ ಈ ಸರಿ ನಮ್ಮ ಅಕ್ಕಿ, ಅಂದರೆ ಇಷ್ಟು ದೂರ ಬಿಟ್ಟಾಗ ಏನು ಟೈಮಿಂಗ್ ಮಾಡಿದೆ ಅಂತ ನೋಡೋಣ. ಈ ಅಕ್ಕಿ ಮೇಲೆ ನನಗಂತೂ ಫುಲ್ ನಂಬಿಕೆ ಇದೆ, ಚೆನ್ನಾಗಿ ಆಡೇ ಆಡುತ್ತೆ. ಸೊ ಇವಾಗ ನಾವು ಇನ್ನು ಮನೆ ಕಡೆಗೆ ಹೊರಡೋಣ. ಟೈಮಿಂಗ್ಸು ನೋಡ್ಕೊಂಡಿದ್ದೀನಿ ನಾನು, 7:25 ಬಿಟ್ಟಿದ್ದು ಅಕ್ಕಿನ. ನೋಡೋಣ ಗೈಸ್, ಈ ಅಕ್ಕಿನ ಮನೆ ಹುಡುಕುತ್ತೆ. ಸೊ ನಾನು ನಿಮ್ಗೆ ಡೀಟೇಲ್ ಕೊಡ್ತೀನಿ ಏನಕ್ಕೆ ಇಷ್ಟು ದೂರ ಬಂದುಬಿಡ್ಬೇಕು ಅಂದ್ಬಿಟ್ಟು. ಸೊ ಅದಕ್ಕಿಂತ ಫಸ್ಟ್ ನಾನು ಇವಾಗ ಮನೆಗೆ ಹೋಗ್ತೀನಿ, ಒಂದ್ಸಲ ಅಕ್ಕಿ ನೋಡ್ಕೊಂಡು. ಗೈಸ್, ಅಕ್ಕಿನೆಲ್ಲ ಬಿಟ್ಟು ವಾಪಸ್ ಮನೆ ಕಡೆಗೆ ಬಂದಿದ್ದೀನಿ. ಅಕ್ಕಿ ಅಲ್ಲಿ ಕಾಣಿಸ್ಲಿಲ್ಲ ನನಗೆ, ಅಂದರೆ ಒಂದೆರಡು ಸರಿ ಚಕ್ಕರ್ ಹೊಡೀತು ಕಾಣಿಸ್ತು, ಆಮೇಲೆ ಕಾಣಿಸ್ಲಿಲ್ಲ. ಹೈಟ್ ಹೋಯ್ತೇನೋ ಗೊತ್ತಿಲ್ಲ, ಬಟ್ ಒಂಥರ ಭಯ ಆಯಿತು. ಆದರೆ ಅಕ್ಕಿ ಮೇಲೆ ನಂಗೆ ನಂಬಿಕೆ ಇದೆ, ವಾಪಸ್ ಬಂದೇ ಬರುತ್ತೆ. ಈ ಥರ ನಂಬಿಕೆ ಇಟ್ಕೊಂಡಿರಿ, ಅಕ್ಕಿ ಬಂದೇ ಬರುತ್ತೆ. ಓಕೆನ? ಸೊ ಇವಾಗ ಏನು ಮಾಡೋಣ ಅಂತಂದರೆ, ಛತ್ರಿನ ಎತ್ಬಿಟ್ಟು ಅದರೊಳಗಡೆ ಪಳಗ್ಸೋ ಅಕ್ಕಿ ಇದೆಯಲ್ಲ, ಇವಾಗ ಪಳಗ್ಸೋ ಅಕ್ಕಿ ಅಂದರೆ ಅದು ಪಳಗಿರುತ್ತೆ ಇಷ್ಟೊತ್ತಿಗೆ, ರೆಕ್ಕೆ ಬಂದಿರಲಿಲ್ಲ. ಸೊ ಇನ್ನೇನು ಅಂದರೆ ಚೋರಿ ಮಾಡೋಣ ಛತ್ರಿ ಮೇಲೆ ಕಡೆಗೆ. ಓಕೆನ? ಅದರಿಂದ ಬೆಳಗ್ಗೆ ಬಿಸಿಲು ಚೆನ್ನಾಗಿದೆ, ಅಕ್ಕಿನ ಮೇಲೆ ಹಾಕ್ತೀನಿ, ವೆಯ್ಟ್ ಮಾಡಿ. ಓಕೆ ಗೈಸ್, ಇವಾಗ ಅಕ್ಕಿನ ಅಂದರೆ ಚಾಲ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ನೋಡಿ, ಬಿಸಿಲು ಎಳೆ ಬಿಸಿಲು ಯಾವ ರೀತಿ ಇದೆ. ಓಕೆನಾ? ಅಕ್ಕಿ ತುಂಬ ಚೆನ್ನಾಗಿ ಸ್ಟೇ ಮಾಡುತ್ತೆ ಇದರಲ್ಲಿ, ಅಂದರೆ ತುಂಬ ಚೆನ್ನಾಗಿ ಆ ಕಡೆ ಕಡೆ ಎಲ್ಲ ನೋಡ್ಕೊಳುತ್ತೆ, ಎಳೆ ಬಿಸಿಲು ಬೇರೆ. ತುಂಬ ಒಳ್ಳೆಯದು ಅಕ್ಕಿಗಳಿಗೂ ಅಷ್ಟೇ, ಮನುಷ್ಯರಿಗೂ ಅಷ್ಟೇ, ಎಲ್ಲರಿಗೂ ತುಂಬ ಒಳ್ಳೆಯದು. ನೀರು ಕೂಡ ಇಟ್ಟಿದ್ದೀನಿ ಇನ್ ಕೇಸ್ ಏನಾದರೂ ಬಾಯಾರಿಕೆ ಆಗಲಿ, ನೀರು ಕುಡ್ಕೊಂಡೆ ಅಂತ ಅದು ನೀರು ಕುಡಿತು. ಇವಾಗ ಇನ್ನೇನು ಮಾಡಲ್ಲ, ಅಕ್ಕಿ ಆ ಕಡೆ ಕಡೆ ಸುತ್ತಮುತ್ತ ಎಲ್ಲ ನೋಡ್ಕೊತಾ ಇರುತ್ತೆ ಕ್ಲೀನಾಗಿ. ಬೆಳಗಿನ ಟೈಮ್ ಅಲ್ವಾ, ಇನ್ನೂ ಒಳ್ಳೇದು ಹಾಕೋದು. ಬೆಳಗ್ಗೆ ಹಾಕ್ಬೋದು ನೀವು, ಮಧ್ಯಾಹ್ನ ಹಾಕ್ಬಾರ್ದು. ಮಧ್ಯಾಹ್ನ ಹೆವಿ ಬಿಸಿಲಿದ್ರೆ ಹಾಕ್ಬಾರ್ದು. ಮಧ್ಯಾಹ್ನ 1 ಗಂಟೆ 2 ಗಂಟೆ ಮೇಲೆ ತಿಳಿ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅವಾಗ ಹಾಕ್ಬೇಕು ನೀವು. ಬಿಟ್ಟರೆ ಸಂಜೆ ಲ್ಯಾಂಡಿಂಗ್ ಟೈಮ್ಗೋಸ್ಕರ ಸಂಜೆ ಹಾಕ್ಬೇಕು. ಓಕೆ, ನಾನು ವೀಡಿಯೋ ಮಾಡಿದ್ದೀನಿ, ಬೇಕು ಅಂತಂದರೆ ಬೇಕಾದರೆ ಇನ್ನೊಂದು ವೀಡಿಯೋ ಮಾಡ್ಕೊಡ್ತೀನಿ ನಿಮಗೆ. ಸೊ ಇವಾಗ ಇಷ್ಟು ಪ್ರೊಸೆಸ್. ಓಕೆನಾ? ಇವಾಗ ಅಕ್ಕಿನ ಇಟ್ಟಿದ್ದೀನಿ, ಆ ಅಕ್ಕಿ ಯಾವಾಗ ನಮ್ಮ ಏರಿಯಾಗೆ ಬರುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇನ್ನೂ ಬಂದಿಲ್ಲ ಅದು, ಇನ್ನೂ ಬರಲ್ಲ. ಸೊ ಇವಾಗ ದೂರದಿಂದ ಅಷ್ಟು ದೂರದಿಂದ ಏನಕ್ಕೆ ಬಿಟ್ಟರೆ ಅಂತ ನಿಮಗೆಲ್ಲರಿಗೂ ಒಂದು ಡೌಟ್ ಉಟ್ಕೊಂಡಿರುತ್ತೆ. ಸೊ ಆ ಡೌಟ್ಗೆ ಪಕ್ಕಾ ಕ್ಲಾರಿಫಿಕೇಶನ್ ನಾನು ಇವಾಗ ಹೇಳ್ತೀನಿ ನೋಡಿ. ಇವಾಗ ಏನಂತಂದರೆ, ಮುಂಚೆ ನಾನು 1 kilometerಿಂದ ಬಿಡ್ತಾಯಿದ್ದೆ. ಓಕೆನಾ? 1 kilometerಿಂದ ಬಿಟ್ಟಾಗ ಏನು ಮಾಡ್ತಾಯಿತ್ತು, 1/2 hour ಸ್ಟೇ ಮಾಡ್ತಾಯಿತ್ತು ಅಕ್ಕಿ. ಓಕೆನಾ? ಅಂದರೆ 1/2 ಗಂಟೆ ಅಕ್ಕಿ ಸ್ಟೇ ಮಾಡ್ತಾಯಿತ್ತು, 1/2 ಗಂಟೆ ಅಲ್ಲೇ ಆ ಏರಿಯಾ ಏನಿದೆ ಅಲ್ಲೇ ಸ್ಟೇ ಮಾಡ್ತಿತ್ತು. ಯಾಕಂತಂದರೆ ಮುಂದೆ ಇನ್ನೊಂದ್ಸಲಿ ಬಂದರೆ ನಾನು ನೋಡ್ಕೊಬೇಕು ಅಂದ್ಬಿಟ್ಟು ಅಲ್ಲೇ ಚಕ್ಕರ್ ಹೊಡಿತಾ ಇರುತ್ತೆ ಅಕ್ಕಿ. ಓಕೆನಾ? 1/2 hour ನಮ್ಮ ಟೈಮಿಂಗ್ಸ್ ಅಲ್ಲೇ ಪಿಕಪ್ ಆಯ್ತಲ್ವ, 1/2 hour. ಓಕೆನಾ? ಇವಾಗ ಬಿಟ್ಟರೆ ನಾನು 2 kilometers. ಸೊ 1/2 hour ಟೈಮಿಂಗ್ಸ್ ಪಿಕಪ್ ಆದಮೇಲೆ ಇವಾಗ ಅಲ್ಲಿ ಬೇರೆ ಕಡೆ ಅಲ್ವಾ, 1 kilometer ದೂರ ಅಂದರೆ ಬೇರೆ, ಅದು ಅಲ್ಲಿಂದ ಅಲ್ಲಿಗೆ 1 hour ತೊಗೊಳುತ್ತೆ. ಓಕೆನಾ? 1 hour ಅದೇ ಏರಿಯಾದಲ್ಲೇ ಆಡುತ್ತೆ, ಯಾಕಂತಂದರೆ ಫುಲ್ ಹೊಸ ಏರಿಯಾ ಅದು, ಈ ಕಡೆ ಟಚ್ಚೇ ಇರಲ್ಲ ಅದಕ್ಕೆ. ಸೊ ಅದು 1 hour ಅಲ್ಲಿ ಟೈಮಿಂಗ್ಸ್ ಮಾಡ್ಕೊಳ್ಳುತ್ತೆ ಚೆನ್ನಾಗಿ. ಆರಾಮ್ ಟೈಮಿಂಗ್ಸು ಹೆಂಗೆ ಕ್ಲಿಯರ್ ಬೇಗ ಟೈಮಿಂಗ್ಸ್ ಬರೋದು ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ಪಕ್ಕ ಟೈಮಿಂಗ್ಸ್ ಬಂದುಬಿಡುತ್ತೆ ಅದು. 1 hour ಪಕ್ಕ 1 hour ಟೈಮಿಂಗ್ಸ್ ಬರುತ್ತೆ. ಓಕೆನಾ? ಇವಿ ಬಾಜಿ ಇರೋದು, ಟೆಂಪರ್ ಇರೋ ಅಕ್ಕಿ, ಚೆನ್ನಾಗಿ ಆಡಿರೋ ಅಕ್ಕಿ ಅಂತಂದರೆ ಅಲ್ಲಿ 1 hour ಟೈಮಿಂಗ್ಸ್ ಮಾಡ್ಕೊಂಬಂದು ಮನೆ ಹತ್ರ 2 hour ಆದರೆ ಸಾಕಲ್ಲ, 3 hour ಟೈಮಿಂಗ್ ಆಯ್ತಲ್ಲ. ಸೊ ಅದೇ ರೀತಿ ಇನ್ನೊಂದು 5 kilometers ಹೋದರೆ ಬಂತಲ್ಲ 4-5 hour ಟೈಮಿಂಗ್ಸು. ಓಕೆನಾ? ಈ ರೀತಿಯಾಗಿ ನೀವು ಅದನ್ನು ನೀವೇ ಶೋಕಿಗೆ ಇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ. ಓಕೆನಾ? ಸೊ ಇವಾಗ ನಾನು ದೂರದಿಂದ ಬಿಟ್ಟು ಮೇನ್ ರೀಸನ್ ಅಂದರೆ ಅದು. ಓಕೆನಾ? ಮನೆ ಹತ್ರನೇ ಅಷ್ಟೊತ್ತಾಡುತ್ತೆ ಇಷ್ಟೊತ್ತಾಡುತ್ತೆ ಅನ್ನೋದು ಸ್ವಲ್ಪ ಕಷ್ಟ. ಒಳ್ಳೆ ಅಕ್ಕಿಗಳು ಆಡ್ತವೆ. ಈಗ ನಾರ್ಮಲ್ ಅಕ್ಕಿಗಳು 2-3 hours ಆಡ್ತಿದ್ದ ಅಕ್ಕಿಗಳನ್ನ 4-4.5 hours ಈ ಥರ ನೋಡಿ ದೂರದಿಂದ ಬಿಟ್ಕೊಂಬಂದು ನೀವು ಆರಾಮಾಗಿ ಎತ್ತಿಸ್ಕೊಂಬೋದು. ಓಕೆನಾ? ಸೊ ಇವಾಗ ಈ ಅಕ್ಕಿ ನಿಲ್ಲೇ ಬಿಡೋಣ, ಈ ಅಕ್ಕಿ ನೋಡ್ಕೊತಾ ಇರಲಿ ಸುತ್ತಮುತ್ತ. ಈ ಅಕ್ಕಿನ ನಾನು ಮಕ್ಷಿಗೆ ಜೋಡಿ ಹಾಕೋಣ ಅಂದ್ಕೊಂಡಿದ್ದೀನಿ. ವೈ ಬಿಕಾಸ್ ಈ ಅಕ್ಕಿಲಿ ಆಟ ಚೆನ್ನಾಗಿದೆ ಇದರಲ್ಲಿ, ಇದರಲ್ಲಿ ಆಟ ನೋಡ್ಬೇಕು ನಾನು ನೆಕ್ಸ್ಟ್ ವಾರ ಪಕ್ಕ. ನೆಕ್ಸ್ಟ್ ವಾರ ಪಕ್ಕ ಬಿಡ್ತೀನಿ ಈ ಅಕ್ಕಿನೂ, ನೋಡೋಣ ಹೆಂಗೆ ಆರುತ್ತೆ ಅಂತ. ಆಮೇಲೆ ಈ ಅಕ್ಕಿಗೂ ಮಕ್ಷಿಗೆ ಜೋಡಿ ಹಾಕ್ಬೋದಾ, ನಾನು ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಅಕ್ಕಿ, ಮಸ್ತಿಗೂ ಬಂದಿದೆ. ಓಕೆನಾ? ಮಸ್ತಿಗೆ ಬಂದಿದೆ ಅಕ್ಕಿ.
ಸೊ ಇನ್ನೇನಿಲ್ಲ, ಈ ಅಕ್ಕಿಗೂ ಮಕ್ಷಿಗೆ ಹಾಕಿದ್ರೆ ಆ ಮಕ್ಷಿಗಳ ಮಕ್ಷಿ ಬಣ್ಣಗಳಲ್ಲೇ ನಾನು ಇಳ್ಸಕ್ಕೆ ನೋಡ್ತೀನಿ. ಹೈಯೆಸ್ಟ್ ಮಕ್ಷಿ ಬಣ್ಣ ಅಂದರೆ ಹಂಗಿದೆ, ನನಗೆ ಹೆವಿ ಇಷ್ಟ ಮಕ್ಷಿ ಬಣ್ಣ ಅಂತಂದರೆ. ಅದನ್ನು ನೋಡಿ, ಅದು ಕತ್ತಲ್ಲಿರೋ ಬಣ್ಣ, ಅದ್ರ ತಲೆಯಲ್ಲಿರೋ ಬಣ್ಣ, ಆಕಿನವನ್ನ ಮಸ್ತ್ ಲಾಲ್ ಕಟ್ಗಳು, ಅದಕ್ಕೆ ಬರೋ ಸೈಡಲ್ಲಿ ಲಾಲ್ ಕಟ್ಗಳು, ಅದೆಲ್ಲ ನೋಡೋಕ್ಕೆ ಒಂಥರ ಚಿಂದಿ ಗೈಸ್. ಓಕೆನಾ, ಸೂಪರ್ ಹೆವಿ ಇರುತ್ತೆ ಮಾತ್ರ ನೋಡೋಕ್ಕೆ. ಸೊ ನಾವಿನ್ನು ಅಕ್ಕಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅಕ್ಕಿಗಳನ್ನ ಅದು ಬಿಡಲ್ಲ, ಅದು ಬಿಟ್ಟರೆ ಇನ್ನು ಹೆವಿ ಟಾರ್ಚರ್ ಅಂದ್ಕೊಳ್ಳಿ ಅಕ್ಕಿಗಳನ್ನ ಬಿಟ್ಟರೆ. ಮಧ್ಯೆ ಒಂದು ಕೋಲ್ ಹಾಕ್ಸಿದ್ದೀನಿ, ಆ ಕೋಲಲ್ಲಿ ಕೂತ್ಕೊಂಡಿದೆ, ನಿಂತ್ಕೊಂಡಿದೆ ಕೋಲ್ ಮೇಲ್ಗಡೆ, ಆ ಕಡೆ ಕಡೆ ಓಡಾಡ್ಕೊಂಡಿರುತ್ತೆ. ಸೊ ಇದಿನ್ನ ದೊಡ್ಡ ಕೇಜ್ ಆಗುತ್ತೆ ನಮ್ಮದು. ಓಕೆ, ನಾ ಇನ್ನೂ ದೊಡ್ಡ ಕೇಜ್ ಇನ್ನೊಂದು ಬರುತ್ತೆ, ಆದರೆ ಇವಾಗಲೇ ಬರಲ್ಲ, ತರಿಸ್ತೀನಿ. ಹೇಳಿದ್ದೀನಲ್ವಾ ಪೇಮೆಂಟ್ ಎಲ್ಲ ಬಂದರೆ ಸ್ವಲ್ಪ ದಿವಸ ಆದಮೇಲೆ ತರಿಸ್ತೀನಿ ಅಂತ ತರಿಸ್ತೀನಿ. ಮತ್ತು ಈ ಸಲ ದಸರಾ ಏನಿದೆ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ಅಂದರೆ ಆಯುಧ ಪೂಜೆನ ನಮ್ಮ ಲಾಫ್ಟಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ನಾನು ಸಬ್ಸ್ಕ್ರೈಬರ್ಸ್ನ ಇನ್ವೈಟ್ ಮಾಡ್ತೀನಿ ಗುರು. ಓಕೆನಾ, ಸಬ್ಸ್ಕ್ರೈಬರ್ಸ್ನ ಇನ್ವೈಟ್ ಮಾಡ್ತೀನಿ, ಪಾಸಿಬಲ್ಲು ಮತ್ತು ಇಷ್ಟ ಆಗೋರು ಬರ್ಬೋದು. ಓಕೆನಾ, ನಾನು ಇದು ಒಂದು ಮಾತು ಕೊಡ್ತಾ ಇದ್ದೀನಿ, ಸಬ್ಸ್ಕ್ರೈಬರ್ಸ್ನ ಇನ್ವೈಟ್ ಮಾಡ್ತೀನಿ. ಯಾರ್ಯಾರೆಲ್ಲ ಹತ್ರ ಇದ್ದೀರಾ, ಯಾರ್ಯಾರೆಲ್ಲ ಬರೋಕ್ಕಾಗುತ್ತೆ ಅವರೆಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು. ಓಕೆನಾ, ಸೊ ಮಕ್ಷಿ ನಮಗೆ ಏನು ಆಕಾಶದಲ್ಲಿ ಇನ್ನೂ ಕಾಣಿಸಿಲ್ಲ, ನೋಡೋಣ ಬರುತ್ತೆ ಅಕ್ಕಿ, ಎಲ್ಲೂ ಹೋಗಲ್ಲ, ಬರುತ್ತೆ, ಬಂದೇ ಬರುತ್ತೆ. ಸೊ ಈ ಅಕ್ಕಿ ಇಲ್ಲೇ ಇರಲಿ ಇವಾಗ ಸದ್ಯಕ್ಕೆ, ನಾವು ಕೆಳಗಡೆ ಹೋಗಿ ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ಬರೋಣ. ಓಕೆನಾ, ವೆಯ್ಟ್ ಮಾಡಿ ಗೈಸ್, ಅಲ್ಲಿವರೆಗೂ ವೀಡಿಯೋದಲ್ಲಿ ಇನ್ನೂ 8 ಗಂಟೆ ಇರುತ್ತೆ, ಮತ್ತೆ ಸಿಗ್ತೀನಿ. ಆಲ್ರೆಡಿ 5 ಮಿನಿಟ್ಸ್ ಅಥವಾ 6 ಮಿನಿಟ್ಸ್ ವೀಡಿಯೋ ಆಗಿ ಹೋಗಿದೆ. ಇನ್ನು ವೀಡಿಯೋ ಲೆಂತ್ ಇರುತ್ತೆ, ನೀವು ಲೆಂತ್ ವೀಡಿಯೋನ ಎಲ್ಲ ಇಷ್ಟಪಡ್ತೀರಾ. ಸೊ ಅದಕ್ಕೋಸ್ಕರ ನಾನು ಲೆಂತ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವೆಯ್ಟ್ ಮಾಡಿ ನೋಡೋಣ.